ಎಲ್ರಿಗೂ ನಮಸ್ಕಾರ, ನಾನು ಅಶ್ವಥ್. ಡಾಲರ್ನಲ್ಲಿ ಈಗ ನಾವು ಹೇಗೆ ವ್ಯವಹಾರ ಮಾಡುತ್ತಿದೆಯೋ ಅದೇ ರೀತಿ ಭಾರತದ ರೂಪಾಯಿನಲ್ಲಿ ಯಾಕೆ ವ್ಯವಹಾರ ಮಾಡಲು ಸಾಧ್ಯವಿಲ್ಲ, ಈ ಪ್ರಶ್ನೆ ನಿಮಗೆ ಹಲವಾರು ಬಾರಿ ಎದ್ದಿರಬಹುದು. ಆದರೆ ಶೀಘ್ರವೇ ಈ ಪ್ರಶ್ನೆಗೆ ಉತ್ತರ ಸಿಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಭಾರತ ಸರ್ಕಾರ ರೂಪಾಯಿನಲ್ಲೇ ವ್ಯವಹಾರ ಮಾಡಲು ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ RBI ಪ್ರಯತ್ನ ನಡೆಸ್ತಾ ಇದೆ. ಹೀಗಾಗಿ ಡಾಲರ್ನಲ್ಲೇ ನಾವು ಯಾಕೆ ವ್ಯವಹಾರ ಮಾಡ್ತಾ ಇದ್ದೇವೆ, ಭಾರತದ ರೂಪಾಯಿನಲ್ಲಿ ವ್ಯವಹಾರ ಮಾಡಲು ಎಷ್ಟು ಕಷ್ಟ, ಈ ನಿಟ್ಟಿನಲ್ಲಿ RBI ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದೆ, ಈಗ ಯಾಕೆ ಭಾರತ ರೂಪಾಯಿನಲ್ಲಿ ವ್ಯವಹಾರ ಮಾಡಲು ಮುಂದಾಗ್ತಾ ಇದೆ, ಈ ಪ್ರಶ್ನೆಗೆ ಇಲ್ಲಿ ಉತ್ತರ ನೀಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಭಾರತದ ರೂಪಾಯಿ ಇಂಟರ್ನ್ಯಾಷನಲ್ ಕರೆನ್ಸಿ ಆಗುತ್ತಾ ಎನ್ನುವ ಪ್ರಶ್ನೆಗೆ ಉತ್ತರ ತಿಳಿಯುವ ಮೊದಲು ಡಾಲರ್ ಹೇಗೆ ಇಂಟರ್ನ್ಯಾಷನಲ್ ಕರೆನ್ಸಿ ಆಯಿತು ಅನ್ನೋದನ್ನು ತಿಳ್ಕೊಳ್ಬೇಕು. ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಬೇಕು ಅಂತಂದರೆ ನಾವು ಎರಡನೇ ಮಹಾಯುದ್ಧಕ್ಕೆ ಹೋಗಬೇಕು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಎರಡು ದೇಶಗಳ ಮಧ್ಯೆ ವ್ಯವಹಾರ ನಡೆಸಲು ಬಹಳ ಕಷ್ಟವಾಗಿತ್ತು. ಈ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಚಿನ್ನ ಬಹಳಷ್ಟು ಸಂಗ್ರಹವಾಗಿತ್ತು. ಅಷ್ಟೇ ಅಲ್ಲದೆ ಮಿಲಿಟರಿ ಮತ್ತು ಆರ್ಥಿಕವಾಗಿ ಬಹಳ ಶಕ್ತಿಶಾಲಿ ದೇಶವಾಗಿ ಅಮೆರಿಕ ಹೊರಹೊಮ್ಮಿತ್ತು. ಈ ಸಂದರ್ಭದಲ್ಲಿ 1944ರಲ್ಲೇ ಬ್ರಿಟನ್ ವುಡ್ಸ್ ಒಪ್ಪಂದ ನಡೆಯುತ್ತೆ. ಅಂದರೆ ಎಲ್ಲ ದೇಶಗಳು ಡಾಲರ್ನಲ್ಲಿ ವ್ಯವಹಾರ ನಡೆಸಲು ಸಹಿ ಆಗ್ತವೆ. ಸೊ ಇದರಿಂದಾಗಿ ಡಾಲರ್ ನಿಧಾನವಾಗಿ ಪ್ರವರ್ಧಮಾನಕ್ಕೆ ಬರುತ್ತೆ. ಇದಾದ ನಂತರ ಅಮೆರಿಕದ ಕಚ್ಚಾ ತೈಲದ ಮೇಲಿನ ಲವ್ ಡಾಲರ್ ಮತ್ತಷ್ಟು ಶಕ್ತಿಶಾಲಿಯಾಗಲು ಸಹಕಾರ ನೀಡುತ್ತೆ. ಎರಡನೇ ಮಹಾಯುದ್ಧದ ನಂತರ ಕಚ್ಚಾ ತೈಲವನ್ನು ಉತ್ಪಾದಿಸುವ ದೇಶವಾದ ಸೌದಿ ಅರೇಬಿಯಾಕ್ಕೆ ಬಹಳಷ್ಟು ಹೆದರಿಕೆ ಉಂಟಾಗುತ್ತೆ. ಯಾಕೆಂತಂದರೆ ಯಾವುದಾದ್ರೂ ಒಂದು ದೇಶ ನಮ್ಮ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಒಂದು ಭಯ ಕಾಡ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅಮೆರಿಕ ಸೌದಿಯ ರಕ್ಷಣೆಗೆ ನಿಲ್ಲುತ್ತೆ. ಅಷ್ಟೇ ಅಲ್ಲದೆ ಒಂದು ಷರತ್ತನ್ನು ಹೇಳುತ್ತೆ. ಏನಂತಂದರೆ ಡಾಲರ್ನಲ್ಲೇ ನೀವು ಕಚ್ಚಾ ತೈಲ ವ್ಯವಹಾರ ಮಾಡಬೇಕು, ನಿಮ್ಮಲ್ಲಿರುವ ಎಲ್ಲ ಕಚ್ಚಾ ತೈಲ ಬಾವಿಗಳಿಗೆ ನಾವು ರಕ್ಷಣೆ ನೀಡ್ತೇವೆ ಅಂತ. ಸೊ ಈ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಅಮೆರಿಕದ ಒಪ್ಪಂದಕ್ಕೆ ಸಹಿ ಆಗುತ್ತೆ, ಅಮೆರಿಕದ ಷರತ್ತನ್ನು ಒಪ್ಪಿಕೊಳ್ಳುತ್ತೆ. ಸೊ ಹೀಗಾಗಿ ಕಚ್ಚಾ ತೈಲ ವ್ಯವಹಾರಗಳೆಲ್ಲವೂ ಡಾಲರ್ನಲ್ಲೇ ನಡೆಯಲಿಕ್ಕೆ ಆರಂಭವಾಯಿತು. ಮೂರನೆಯದ್ದು, ಡಾಲರ್ ಶಕ್ತಿಶಾಲಿಯಾಗಿ ಬೆಳೆಯಲು ಕಾರಣವಾಗಿದ್ದು ಸ್ವಿಫ್ಟ್ ಬ್ಯಾಂಕ್ ನೆಟ್ವರ್ಕಿಂಗ್. ಬ್ರಿಟನ್ ವುಡ್ಸ್ ಒಪ್ಪಂದವನ್ನು ಅಮೆರಿಕ ರದ್ದುಗೊಳಿಸಿದ ನಂತರ 1973ರಲ್ಲಿ ಬೆಲ್ಜಿಯಂನಲ್ಲಿ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಅಥವಾ ಸ್ವಿಫ್ಟ್ ಜನ್ಮ ತಾಳಿತು. ಇದು ಅಂತಾರಾಷ್ಟ್ರೀಯ ನಗದು ವ್ಯವಹಾರಗಳ ಸಂಸ್ಥೆಯಾಗಿದ್ದು ವಿವಿಧ ದೇಶಗಳ ನಡುವೆ ವೇಗವಾಗಿ ನಗದು ವ್ಯವಹಾರ ನಡೆಯಲು ನೆರವಾಗುವಂಥ ವ್ಯವಸ್ಥೆ ಸ್ವಿಫ್ಟ್ ನೆಟ್ವರ್ಕ್ನಲ್ಲಿದೆ. ಇಲ್ಲೂ ಡಾಲರನ್ನೇ ಯಾಕೆ ಪರಿಗಣಿಸಲಾಯಿತು ಎನ್ನುವುದಕ್ಕೂ ಕಾರಣವಿದೆ. ಈ ಸಂದರ್ಭದಲ್ಲಿ ಅಮೆರಿಕ ಮತ್ತು ರಷ್ಯಾ ಮಧ್ಯೆ ಶೀತಲ ಸಮರ ನಡೆಯುತ್ತಾ ಇತ್ತು. ಭವಿಷ್ಯದಲ್ಲಿ ಯುರೋಪ್ ದೇಶಗಳ ಮೇಲೆ ಯಾರೇ ಆಕ್ರಮಣ ಮಾಡಿದರೂ ನಾನು ರಕ್ಷಣೆ ನೀಡುತ್ತೇನೆ ಎಂದು ಅಮೆರಿಕ ಭರವಸೆ ನೀಡಿತು. ಈ ಕಾರಣಕ್ಕೆ ಯುರೋಪ್ ರಾಷ್ಟ್ರಗಳು ಸ್ವಿಫ್ಟ್ ನೀತಿಯನ್ನು ಒಪ್ಪಿಕೊಂಡವು. ಈ ಎಲ್ಲ ಕಾರಣದಿಂದ ಏನೂ ಮಾಡದೆ ರಾಜತಾಂತ್ರಿಕ ಪ್ರಭಾವವನ್ನು ಬಳಸಿ ಮೀಸಲು ನಿಧಿಯಿಂದಾಗಿ ಅಮೆರಿಕ ವಿಶ್ವದಲ್ಲೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶವಾಗಿ ಹೊರಹೊಮ್ಮಿತು. ರೂಪಾಯಿನಲ್ಲೇ ಭಾರತ ವ್ಯವಹಾರ ಮಾಡಲು ಮುಂದಾಗಿದೆ ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ರಷ್ಯಾ ಉಕ್ರೇನ್ ಯುದ್ಧ. ರಷ್ಯಾ ಯುಕ್ರೇನ್ ಯುದ್ಧ ನಡೆಯುವ ಮೊದಲೇ ಭಾರತ ಸ್ಥಳೀಯ ದೇಶಗಳ ಜೊತೆ ರೂಪಾಯಿನಲ್ಲೇ ವ್ಯವಹಾರ ಮಾಡಲು ಮುಂದಾಗಿತ್ತು. ಆದರೆ ಈ ಯುದ್ಧದ ನಂತರ ಭಾರತ ರೂಪಾಯಿನಲ್ಲಿ ವ್ಯವಹಾರ ಮಾಡೋ ಪ್ರಕ್ರಿಯೆ ವೇಗ ಪಡೆದುಕೊಂಡಿತ್ತು. ಉಕ್ರೇನ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ರಷ್ಯಾವನ್ನು ಸ್ವಿಫ್ಟ್ ಬ್ಯಾಂಕಿಂಗ್ ನೆಟ್ವರ್ಕ್ನಿಂದ ಹೊರಗಿಡಲಾಯಿತು. ಯಾವಾಗ ರಷ್ಯಾವನ್ನು ಸ್ವಿಫ್ಟ್ ಬ್ಯಾಂಕಿಂಗ್ನಿಂದ ಹೊರಗಿಡಲಾಯಿತು ಆವಾಗ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ತಮ್ಮದೇ ಕರೆನ್ಸಿಯಲ್ಲಿ ವ್ಯವಹಾರ ನಡೆಸಲು ಆಸಕ್ತಿ ತೋರಿಸಿದವು. ಯಾಕೆಂದರೆ ಮುಂದೊಮ್ಮೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ವಿರೋಧ ಕಟ್ಟಿಕೊಂಡರೆ ನಮ್ಮ ರಾಷ್ಟ್ರವನ್ನು ಸ್ವಿಫ್ಟ್ ಬ್ಯಾಂಕ್ ನೆಟ್ವರ್ಕ್ನಿಂದ ಹೊರಗೆ ಇಡುವುದಿಲ್ಲ ಎನ್ನುವುದಕ್ಕೆ ಗ್ಯಾರಂಟಿ ಏನು? ಈ ಕಾರಣಕ್ಕೆ ಭಾರತ ಈಗ ರೂಪಾಯಿಯಲ್ಲೇ ವ್ಯವಹಾರ ನಡೆಸಲು ವಿಶೇಷ ಆಸಕ್ತಿ ತೋರಿಸ್ತಾ ಇದೆ. ಬಹಳ ಸರಳವಾಗಿ ಹೇಳುವುದಾದರೆ ಈಗ ಹೇಗೆ ವ್ಯವಹಾರ ನಡೆಯುತ್ತಿದೆಯೋ ಅದೇ ರೀತಿಯಾಗಿ ವ್ಯವಹಾರ ನಡೆಯುತ್ತೆ. ಆದರೆ ಅಮೆರಿಕದ ಡಾಲರ್ನಲ್ಲೇ ಅಲ್ಲ, ರೂಪಾಯಿಯಲ್ಲಿ ವ್ಯವಹಾರ ನಡೆಸಲು ಓಸ್ಟ್ರೋ ಮತ್ತು ನೋಸ್ಟ್ರೋ ಖಾತೆಯನ್ನು ತೆರೆಯಬೇಕಾಗುತ್ತೆ. ವಿದೇಶದ ಬ್ಯಾಂಕು ಭಾರತದಲ್ಲಿ ಬ್ರಾಂಚ್ ಓಪನ್ ಮಾಡಿ ರೂಪಾಯಿ ಖಾತೆಯನ್ನು ತೆರೆದರೆ ಅದನ್ನು ಓಸ್ಟ್ರೋ ಖಾತೆ ಎಂದು ಕರೆಯಲಾಗುತ್ತೆ. ಇನ್ನು ಭಾರತದ ಬ್ರಾಂಚ್ನಲ್ಲಿ ಓಪನ್ ಮಾಡದ ವಿದೇಶಿ ಬ್ಯಾಂಕು ಭಾರತೀಯ ಬ್ಯಾಂಕ್ನಲ್ಲಿ ರೂಪಾಯಿ ಖಾತೆ ತೆರೆದರೆ ಅದನ್ನು ನೋಸ್ಟ್ರೋ ಎಂದು ಕರೆಯಲಾಗುತ್ತೆ. ಇಲ್ಲಿಯವರೆಗೆ HDFC ಬ್ಯಾಂಕ್ ಮತ್ತು ಯುಕೋ ಬ್ಯಾಂಕ್ನಲ್ಲಿ 30 ಓಸ್ಟ್ರೋ ಖಾತೆಯನ್ನು ತೆರೆಯಲಾಗಿದೆ. RBI ಇಲ್ಲಿಯವರೆಗೆ
ಬೋಟ್ಸ್ವಾನಾ, ಫಿಜಿ, ಜರ್ಮನಿ, ಗಯಾನಾ, ಇಸ್ರೇಲ್, ಕೀನ್ಯಾ, ಮಲೇಷ್ಯಾ, ಮಾರಿಷಸ್, ಮಯನ್ಮಾರ್, ನ್ಯೂಜಿಲ್ಯಾಂಡ್, ಒಮನ್, ರಷ್ಯಾ, ಸಿಶೆಲ್ಸ್, ಸಿಂಗಾಪುರ್, ಶ್ರೀಲಂಕಾ, ಟಾಂಜೇನಿಯಾ, ಯುನೈಟೆಡ್ ಕಿಂಗ್ಡಮ್, ಉಗಾಂಡಾ ದೇಶಗಳ ಬ್ಯಾಂಕ್ಗಳಿಗೆ ಓಸ್ಟ್ರೋ ಖಾತೆ ತೆರೆಯಲು ಅನುಮತಿ ನೀಡಿದೆ. ಭಾರತದ ಕರೆನ್ಸಿ ಇಂಟರ್ನ್ಯಾಷನಲ್ ಕರೆನ್ಸಿ ಆಗುತ್ತಾ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಇಂಟರ್ನ್ಯಾಷನಲ್ ಕರೆನ್ಸಿ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ದೇಶದ ಕರೆನ್ಸಿ ಇಂಟರ್ನ್ಯಾಷನಲ್ ಕರೆನ್ಸಿ ಎಂಬುದನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಘೋಷಿಸುತ್ತದೆ. ಅಮೆರಿಕದ ಡಾಲರ್, ಯುರೋ, ಚೈನಾದ ಯುವಾನ್, ಜಪಾನಿನ ಯೆನ್ ಮತ್ತು ಬ್ರಿಟಿಷ್ ಪೌಂಡ್ ಇಂಟರ್ನ್ಯಾಷನಲ್ ಕರೆನ್ಸಿಯಾಗಿದೆ. ಒಂದು ದೇಶದ ಆಮದು, ರಫ್ತು ಮತ್ತು ಆ ದೇಶದ ಆರ್ಥಿಕತೆಯನ್ನು ಪರಿಗಣಿಸಿ IMF ಒಂದು ದೇಶದ ಕರೆನ್ಸಿಗೆ ಇಂಟರ್ನ್ಯಾಷನಲ್ ಕರೆನ್ಸಿಯ ಸ್ಥಾನಮಾನವನ್ನು ನೀಡುತ್ತೆ. ರೂಪಾಯಿ ಇಂಟರ್ನ್ಯಾಷನಲ್ ಕರೆನ್ಸಿ ಆಗಬೇಕು ಅಂತಾದರೆ RBI ಸಮಿತಿ ಭಾರತ ಸರ್ಕಾರಕ್ಕೆ ಎರಡು ಸಲಹೆಗಳನ್ನು ನೀಡಿದೆ. ಒಂದನೇದಾಗಿ ಶಾರ್ಟ್ ಟರ್ಮ್, ಇನ್ನೊಂದು ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ನಲ್ಲಿ ಸ್ಥಳೀಯ ದೇಶಗಳ ಜೊತೆ ಭಾರತದ ರೂಪಾಯಿನಲ್ಲೇ ವ್ಯವಹಾರ ನಡೆಸಬೇಕು. ಈಗಾಗಲೇ ಭಾರತ, ಶ್ರೀಲಂಕಾ, ನೇಪಾಳ, ಭೂತಾನ್ ಜೊತೆ ರೂಪಾಯಿನಲ್ಲೇ ವ್ಯವಹಾರ ನಡೆಸ್ತಾ ಇದೆ. ಇನ್ನು ಲಾಂಗ್ ಟರ್ಮ್ ಕೆಲಸ ಬಹಳಷ್ಟು ಸಮಯ ಹಿಡಿಯುತ್ತೆ. ಯಾಕೆ ಅಂತಂದರೆ ಭಾರತದ ಆಮದು ಕಡಿಮೆ ಆಗಬೇಕು, ರಫ್ತು ಜಾಸ್ತಿ ಆಗಬೇಕು. ಆಮದು ಮತ್ತು ರಫ್ತು ಮೌಲ್ಯ ಎಷ್ಟಿದೆ ಎಂದು ನೋಡುವುದಿದ್ರೆ 2012-13 ರಫ್ತು $307 ಬಿಲಿಯನ್ ಇದ್ದರೆ ಆಮದು $502 ಬಿಲಿಯನ್ ಇತ್ತು. 2016-17 ರಫ್ತು $266 ಬಿಲಿಯನ್ ಇದ್ದರೆ ಆಮದು $393 ಬಿಲಿಯನ್ ಇತ್ತು. 2021-22 ರಫ್ತು $429 ಬಿಲಿಯನ್ ಇದ್ದರೆ ಆಮದು $619 ಬಿಲಿಯನ್ ಇತ್ತು. ಬಹಳ ಮುಖ್ಯ, 2022-23 ಅವಧಿಯಲ್ಲಿ ಭಾರತ $447 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ $714 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಭಾರತ ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಒತ್ತು ನೀಡಲು ಆರಂಭಿಸಿದ್ದು. ಇದರ ಫಲ ಈಗಲೇ ಬಾರದೇ ಇದ್ದರೂ ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ವಿಶ್ವದ UPI ಪಾವತಿಯಲ್ಲಿ ಭಾರತ No.1 ಸ್ಥಾನ ಪಡೆದಿದೆ. ಈ ನಿಟ್ಟಿನಲ್ಲಿ RBI ಹಲವಾರು ದೇಶಗಳ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈಗಾಗಲೇ ಸಿಂಗಾಪುರ ಜೊತೆ UPI ವ್ಯವಹಾರ ನಡೀತಾ ಇದ್ದು ರಿಯಲ್ ಟೈಮ್ ಟ್ರಾನ್ಸ್ಫರ್ ಆಗ್ತಾ ಇದೆ. ತೀರಾ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ ಮತ್ತು UAEಗೆ ಹೋದಾಗ UPI ಪಾವತಿ ಸಂಬಂಧ ಸಹಿ ಹಾಕಿದ್ದಾರೆ. ಇದರಿಂದಾಗಿ ಬಹಳ ವೇಗವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಣವನ್ನು ಬಹಳ ವೇಗವಾಗಿ ಕಳುಹಿಸಲು ಅನುಮತಿ ನೀಡುತ್ತೆ. ಎರಡು ದೇಶಗಳ ನಡುವಿನ ಚಿಲ್ಲರೆ ಪಾವತಿಗಳು ಸಾಮಾನ್ಯವಾಗಿ ಕಡಿಮೆ ಪಾರದರ್ಶಕವಾಗಿರುತ್ತೆ. ಇದು ದೇಶೀಯ ವಹಿವಾಟುಗಳಿಂದ ಹೆಚ್ಚು ದುಬಾರಿಯೂ ಆಗಿರುತ್ತೆ. ಗಡಿಯಾಚೆಗಿನ ಹಣ ವ್ಯವಹಾರ ಪಾರದರ್ಶಕವಾಗಿರುತ್ತೆ. ಅಷ್ಟೇ ಅಲ್ಲದೆ ಅಗ್ಗ ಮತ್ತು ವೇಗವಾಗಿ ಹಣವನ್ನು ಇದರಲ್ಲಿ ಕಳಿಸಬಹುದು. ಭಾರತೀಯ ವಲಸಿಗರಿಗೆ, ವಿಶೇಷವಾಗಿ ವಲಸೆ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳಿಗೆ, ಪ್ರವಾಸಿಗರಿಗೆ ಲಾಭವಾಗಲಿದೆ. UPI ಮೂಲಕ ಚಿಲ್ಲರೆ ಪಾವತಿಗಳನ್ನು ಭಾರತದ ರೂಪಾಯಿನಲ್ಲೇ ಮಾಡಲಾಗುವುದರಿಂದ ಇದು ವಿದೇಶಿ ವಿನಿಮಯದ ಮೀಸಲನ್ನು ಉಳಿಸಲು ಸಹ ಸಹಾಯ ಮಾಡುತ್ತೆ. ಇಂಟರ್ನ್ಯಾಷನಲ್ ಕರೆನ್ಸಿಯಿಂದ ಲಾಭವಾದರೂ ಬಹಳಷ್ಟು ಸವಾಲುಗಳಿದೆ. ಭಾರತದ ರೂಪಾಯಿಯ ನಿಯಂತ್ರಣ ಸಂಪೂರ್ಣ RBI ಕೈಯಲ್ಲಿ ಇರುವುದಿಲ್ಲ. ಹಣವನ್ನು ವೇಗವಾಗಿ ಟ್ರಾನ್ಸ್ಫರ್ ಮಾಡುವ ಕಾರಣ ವಿದೇಶಿ ಹೂಡಿಕೆದಾರರು ದಿನ ಬೆಳಗಾಗುವುದರ ಒಳಗಡೆ ಷೇರು ಮಾರುಕಟ್ಟೆಯಿಂದ ಹೂಡಿಕೆಯನ್ನು ಹಿಂದಕ್ಕೆ ಪಡೆಯುವಂಥ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ದೇಶ ವಿರೋಧಿ ಕೃತ್ಯಗಳಿಗೆ ಹಣವು ಬಳಕೆಯಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಭಾರತ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕೆಂದು ಆರ್ಥಿಕ ತಜ್ಞರು ಸಲಹೆಗಳನ್ನು ನೀಡಿದ್ದಾರೆ. ಧನ್ಯವಾದಗಳು.